मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जरजरेतर्जन्म मृत्यामयानाम् गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीमाचुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। धृतराष्ट्रन ಪ್ರಶ್ನೆಗಳ ಸರಣಿ ಈ 9ನೇ ಅಧ್ಯಾಯದಲ್ಲಿಯೂ ಮುಂದುವರೆದಿದೆ. ಅವನು ಕೇಳ್ತಾನೆ, ಯುಧಿಷ್ಠಿರನನ್ನ ಯಾರು ಆಕ್ರಮಿಸಿದರು? ತರಸೈವಾಭಿಪದ್ಯಾಥ ಯೋ ವೈದ್ರೋಣ ಮುಪಾದ್ರವತ್ ತಂ ಭೀಮಸೇನ ಮಾಯಾಂತಂ ಕೇ ವೀರಾಃ ಪರ್ಯವಾರಯನ್. ದ್ರೋಣರ ಎದುರು ವೇಗವಾಗಿ ಸಾಗಿದವರು ಯಾರು? ಬರುವ ಭೀಮಸೇನನನ್ನು ತಡೆದವರು ಯಾರು? ಸಯದಾ ಜಲದ ಪ್ರಕ್ಷೋ ರಥವೇಘೇ ರಥಘೋಚೇಣ ವೀರ್ಯವಾನ್ ವಿಸೃದಂಚರವರ್ಷೇಣ ವರ್ಷಾಣಿ ಮಘವಾನಿ ವಾ ಇಷು ಸಂಬಾಧಮಾಕಾತನ್ ಕುರ್ವನ್ ಕಪಿವರ ರಥನೇಮಿಸ್ವನೇನ ಚ. ಯಾರವನು? ನಿರಂತರವಾಗಿ ಬಾಣಗಳ ಮಳೆಗೆರೆದು ಆಗಸವನ್ನು ತುಂಬಿ ಮೋಡದಂತೆ ಕಾಣ್ತಾ ಇರುವ ಅರ್ಜುನ, ಆ ಅರ್ಜುನ ಮಳೆ ಅಂತ ಹೇಳಿ ಅವನನ್ನು ಚಿಂತಿಸುತ್ತಾ ಒಂದು ರೂಪಕದಲ್ಲಿ ಅವನು ಹೇಳ್ತಾನೆ, ಚಾಪ ವಿದ್ಯುನ್ಮಹಾಮೇಘ. ಅವನೊಂದು ಮೋಡದ ಹಾಗೆ, ಬಿಲ್ಲು ಸಿಡಿಲ ತರಹ, ರಥವೃಂದಬಲಾಹಕ. ರಥ ಅಂತನ್ನೋದು ಚಿಕ್ಕ ಪುಟ್ಟ ಮೋಡಗಳ ತರಹ. ನೇಭಿಸ್ವನಾಭಿಸ್ತನಿತ, ರಥದ ಚಕ್ರದ ಸದ್ದು ಆಗಸದ ಮೋಡಗಳ ಸದ್ದು ಇದ್ದ ಹಾಗೆ. ಕ್ಷುರಸಂಘಾತ ನಿಸ್ವನಃ ರೋಷ ನಿರ್ಮಿತ ಜೀಮೂತಃ ಮನೋಭಿಪ್ರಾಯ ಸರ್ವಗ. ಸೋತವರ ಸತ್ತವರ ನಿಟ್ಟಿಸಿರು ಭೂಮಿಯಲ್ಲಿ ಮೋಡಗಳೋ ಎಂಬಂತೆ ಕಾಣ್ತಾ ಇತ್ತು. ಆ ತರಹದ ಮಳೆಗೆರೆಯುವ ಅರ್ಜುನನನ್ನು ಯಾರು ಎದುರುಗೊಂಡರು? ಯದಾವೋ ಭೈರವಂ ಕುರ್ವನ್ ಅರ್ಜುನೋ ಭೃಷಮತ್ಯಗಾತ್ ವಾತೋ ಮೇಘ ನಿವಾ ವಿಧ್ಯ ಬಲವಾನ್ ಭೀಮ ವಿಕ್ರಮ. ಯಾರು ಅರ್ಜುನ ಇದ್ದಾನೆ, ಭೀಕರವಾದ ನಾದವನ್ನು ಮಾಡ್ತಾ ಗಾಳಿಯೊಂದು ಮೋಡವನ್ನು ಚಲ್ಲಾಪಿಲ್ಲಿ ಮಾಡುವ ಹಾಗೆ ಶತ್ರುಗಳನ್ನು ಚಲ್ಲಾಪಿಲ್ಲಿ ಮಾಡ್ತಾ ಇದ್ದ ಯಾರು ಇದ್ದಾನೆ, ಅಂತಹ ಅರ್ಜುನನನ್ನು ಯಾರು ಮುಂದುವರೆದರು? ವಿಶ್ವಕ್ಸೇನೋ ಯತ್ರ ಯಂತ ಯತ್ರ ಯೋದ್ಧಾ ಧನಂಜಯ ಅಜಯ್ಯಂ ತಮ್ರಥಂ ಮನ್ಯೇ ದೇವೈರಪಿ ಸವಾಸವೈಹಿ. ವಿಶ್ವಕ್ಸೇನಃ ಯತ್ರ ಯಂತ, ಎಲ್ಲಿ ಅರ್ಜುನನು ಎಲ್ಲಿ ಕೃಷ್ಣನು ಸಾರಥಿಯೋ, ಎಲ್ಲಿ ಅರ್ಜುನನು ಯೋಧ್ರುವೋ, ಎಲ್ಲಿ ರಥವು ಅಜಯ್ಯವೋ, ಅಂತಹ ಅರ್ಜುನನನ್ನು ಯಾರು ಎದುರಿಸಿದರು? ಸುಕುಮಾರೋ ಯುವ ವೀರ ದರ್ಶನೀಯಶ್ಚ ಪಾಂಡವ ಮೇಧಾವಿ ನಿಪುಣೋ ಧೀಮಾನ್ ಯುದ್ಧೇ ಸತ್ಯ ಪರಾಕ್ರಮ. ಇನ್ನು ಬಹಳ ಮಿದುವಾದ ಮೈಯವ, ಪರಾಕ್ರಮಿ, ನೋಡಲಿಕ್ಕೆ ಬಹಳ ಚಂದ, ದರ್ಶನೀಯ, ಅಂತಹ ಮೇಧಾವಿಯಾದ ನಿಪುಣನಾದ ಪರಾಕ್ರಮನಾದ ನಕುಲನನ್ನು ಯಾರು ಹೋರಾಡಿದರು? ವಸ್ತುತಃ
ನಕುಲ ಅಲ್ಲೆಲ್ಲ ಚಲುವ ಅಂತ. ಹಾಗಾದರೆ ಭೀಮಸೇನ, ಭೀಮಸೇನ ಚಲುವನೆ. ಆದರೆ ಲಕ್ಷಣಜ್ಞರಿಗೆ 32 ಲಕ್ಷಣಗಳಿಂದ ಕೂಡಿದ ಅಂದರೆ ಲಕ್ಷಣಭರಿತವಾದ ಸೌಂದರ್ಯ, ಆ ಲಕ್ಷಣಭರಿತವಾದ ಸೌಂದರ್ಯ ಭೀಮಸೇನನದ್ದು ನೋಡಿ ಓ ಅಂತ ಅವನ ಗುಣಗಳನ್ನು ಅನುಸಂಧಾನ ಮಾಡುವವರಿಗೆ ಭೀಮಸೇನನ ಸೌಂದರ್ಯ ಗೊತ್ತಾಗುತ್ತೆ. ಆದರೆ ಜನರಿಗೆ ಸೌಂದರ್ಯ ಪ್ರಜ್ಞೆ ಅನ್ನೋದು ಎಲ್ಲಿರುತ್ತೆ ಅಂತಂದರೆ ಹೆಣ್ಣಿನಂತೆ ಯಾರಿಗೆ ಮೋರೆ ಇರುತ್ತೆ ಅವನನ್ನು ಸುಂದರ ಅಂತ ಅನ್ಕೊಳ್ಳೋದು ಜನ. ಆ ಆಚಾರ್ಯರು ಈ ದೌರ್ಬಲ್ಯವನ್ನು ತೆಗೆದು ಹೇಳಿದ್ದಾರೆ, ಜನರ ದೌರ್ಬಲ್ಯ. ಪ್ರಾಯೋಜನ ಪ್ರೋಚ್ಯತೆ ರೂಪಶಾಳಿ ಅಂತಾರೆ. ಹೆಣ್ಣು ಮಕ್ಕಳಂತೆ ಯಾರು ಇರ್ತಾರೆ ಅವರನ್ನು ನೋಡಿ ಓ ರೂಪಶಾಲಿ ಅಂತಾರೆ ಅಂತ. ರೂಪಶಾಲಿಗಳಾಗಿರಬೇಕು ಅಂತ ಹೇಳಿ ಇವರು ದೇವತೆಗಳಿಗೆ ಗಡ್ಡ ಮೀಸೆ ಇಲ್ಲದೆ ಚಿತ್ರಿಸೋದು, ಇದೆಲ್ಲ ಇರುವಂತಹ ಸಮಸ್ಯೆಗಳು. ಅದರಿಂದಾಗಿ ಜನರಿಗೆ ಯಾವುದು ಚಂದ ಅಂತಂದರೆ ಅವರಿಗೆ ಹೆಣ್ಣಿನಂತೆ ಮೋರೆ, ಸೌಂದರ್ಯ ಅಂದರೆ ಹೆಣ್ಣಿನದ್ದು ಅಂತ ತಲೆನಲ್ಲಿ. ಅದರಿಂದಾಗಿ ನಕುಲನನ್ನು ಅವರು ಸುಂದರ ಅಂತ ಹೇಳ್ತಾ ಇದ್ರು ಅಂತ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡ್ತಾರೆ. ಆ ಕಾನ್ಸೆಪ್ಟನ್ನೇ ಈಗ ಚಾಕೊಲೇಟ್ ಹೀರೋ ಅಂತ ಒಂದು ಚಿಂತನೆಯಲ್ಲಿ ನೋಡೋದು. ಅದರಿಂದ ನನ್ನ ಕುಲ ಸುಂದರ ಅಂತ ಇವನು ಕೇಳಿದ್ದಾನೆ ನೋಡಿ, ಧೃತರಾಷ್ಟ್ರನ ಕಿವಿಯವರೆಗೂ ಬಂದು ಅವನ ಮನಸ್ಸಿನಲ್ಲಿ ಇಳಿದು ಬಾಯ ಮೂಲಕ ಹೀಗೆ ಹೊರಗಡೆ ಬರ್ತಾ ಇದೆ. ಆಶಿ ವಿಷ ಇವ ಕೃದ್ಧ ಸಹದೇವೋ ಯದಭ್ಯಯಾತ್ ಅಮೋಘ ಬಾಣ ಸಿದ್ಧೇಚು ಶತ್ರುಭಿರ್ಯುದಿ ದುರ್ಜಯ. ಇನ್ನು ಹಾವಿನಂತೆ ಸಿಟ್ಟಾಗಿ ಅಮೋಘವಾದ ಬಾಣ ಇರುವವನಾಗಿ ಸಹದೇವ ಏನು ಇದ್ದಾನೆ ಅವನು ಹೇಗೆ ಆಕ್ರಮಿಸಿದ. ಯಸ್ಯ ಸೌವೀರ ರಾಜಸ್ಯ ಪ್ರಸಹ್ಯ ಮಹತೀಂ ಚಮೂಂ ಆದತ್ತ ಮಹಿಷೀಂ ಭೋಜ್ಯಾಂ ಕನ್ಯಾಂ ಸರ್ವಾಂಗ ಶೋಭನಾಂ ಸತ್ಯಂ ಧೃತಿಶ್ಚ ಶೌರ್ಯಂಚ ಬ್ರಹ್ಮಚರ್ಯಂಚ ಕೇವಲಂ ಸರ್ವಾಣಿ ಯುಯುಧಾನೇಸ್ಮಿನ್ ನಿತ್ಯಾನಿ ಪುರುಚರಜಭೇ. ಇನ್ನು ಯಾರು ಭೀಮಸೇನ, ಅವನು ಅವನನ್ನು ಯಾರು ಆಕ್ರಮಿಸಿದರು, ಯುಯುಧಾನೇಸ್ಮಿನ್ ಸಾತ್ಯಕಿಯನ್ನು ಯಾರು ಆಕ್ರಮಿಸಿದರು, ಯಾಕೆಂದರೆ ಸಾತ್ಯಕಿ ಯಾರು. ಆದತ್ತ ಮಹಿಷೀಂ ಭೋಜ್ಯಾಂ ಕನ್ಯಾಂ ತರವಾಂಗ ಶೋಭನಾಂ, ಸಾತ್ಯಕಿಯ ಒಂದು ಪ್ರೇಮ ಕಥೆ ಇಲ್ಲಿ ರಿವೀಲ್ ಆಗತ್ತೆ. ಅವಳು ಸೌವೀರರಾಜನ ಮಗಳು, ಅವಳನ್ನು ಸ್ವಯಂವರದಲ್ಲಿ ಎಲ್ಲ ಜನರನ್ನು ನಿಗ್ರಹಿಸಿ ಎತ್ತಾಕೊಂಡು ಬಂದು ಮದುವೆ ಆಗಿದ್ದಂತೆ ಸಾತ್ಯಕಿ. ಸಾತ್ಯಕಿ ಯುಯುಧಾನ ಸಾತ್ಯಕಿ ಸುಮಾರು ಧರ್ಮರಾಜನಿಗೆ 8 ವರ್ಷ ದೊಡ್ಡವನು, ಭೀಮ ಅರ್ಜುನನಿಗಿಂತ 9-10 ವರ್ಷ ದೊಡ್ಡವ, ಆದರೆ ಅರ್ಜುನನ ಶಿಷ್ಯ. ಕೃಷ್ಣನಿಗಿಂತ 8.5 ವರ್ಷ ದೊಡ್ಡವ, ಆದರೆ ಶಿಷ್ಯ ಕೃಷ್ಣನಿಗೆ. ಅಂತಹ ಯುಯುಧಾನನ ಪ್ರೀತಿಯ ಕಥೆ ಒಂದೇ ಶ್ಲೋಕದಲ್ಲಿ ಶುರು ಆಗಿ ಅದೇ ಶ್ಲೋಕದಲ್ಲಿ ಮುಗಿದೋಗ್ಬಿಡತ್ತೆ. ಇಂತಹ ಕ್ಯಾರೆಕ್ಟರ್ಗಳನ್ನೆಲ್ಲ ನಾವು ತಮಾಷೆ ಮಾಡ್ತಾ ಇದ್ವಿ, ಈ ಶ್ಲೋಕದಲ್ಲೇ ಹುಟ್ಟಿ ಈ ಶ್ಲೋಕದಲ್ಲೇ ಇಲ್ಲ ಆಗೋಗ್ತಾರೆ ಅಂತ. ಸತ್ಯಂ ಧೃತಿಶ್ಚ ಶೌರ್ಯಂಚ ಬ್ರಹ್ಮಚರ್ಯಂಚ ಕೇವಲಂ ಸರ್ವಾಣಿ ಯುಧಾನೇಸ್ಮಿನ್ ನಿತ್ಯಾನಿ ಪುರುಚರಜಭೇ. ಸತ್ಯ, ಧೈರ್ಯ, ಶೌರ್ಯ, ಬ್ರಹ್ಮಚರ್ಯ ಇದೆಲ್ಲ ಯಾರಲ್ಲಿ ನಿತ್ಯವಾಗಿದೆಯೋ ಅಂತಹ ಯುಯುಧಾನನನ್ನು ಯಾರು ಆಕ್ರಮಿಸಿದರು. ಬಲಿನಂ ಸತ್ಯಕರ್ಮಾಣಂ ಅಭೀತಮಪರಾಜಿತಂ ವಾಸುದೇವ ಸಮಂ ಯುದ್ಧೇ ವಾಸುದೇವಾದನಂತರಂ. ಬಲಿಷ್ಠನು, ಸತ್ಯಕರ್ಮನು, ಭಯಗೊಳ್ಳದವನು, ಸೋಲದವನು,
ಆಗಿರುವ ಸಾತ್ಯಕಿಯನ್ನು ಯಾರು ಆಕ್ರಮಿಸಿದರು? ಯುಕ್ತಂ ಧನಂಜಯ ಹಿತೇ ಮಮಾನರ್ಥಾಯ ಕಲ್ಪಿತಂ ಪಾರ್ಥೇನ ಸಮಮಸ್ತ್ರೇಷು ಕಸ್ತಂ ದ್ರೋಣಾದವಾರಯತ್. ಅರ್ಜುನನ ಹಿತಕ್ಕಾಗಿ ಇರುವಂತಹ, ನನ್ನ ಅನರ್ಥಕ್ಕಾಗಿ ದೈವ ಕೊಟ್ಟ ಸಾತ್ಯಕಿ ಯುಧಾನನನ್ನ ಕುರಿತು ಯಾರು ಹೋರಾಡಿದರು? ಅವನು ಹೇಳೋದು, ಮಮ ಅನರ್ಥಾಯ ಕಲ್ಪಿತಂ ಧನಂಜಯ ಹಿತೇ ಯುಕ್ತಂ ಮಮಾನರ್ಥಾಯ ಕಲ್ಪಿತಂ ಸತ್ಯಂ ಧೃತಿಶ್ಚ ಶೌರ್ಯಂಚ ವೃಷ್ಣೀನಾಂ ಪ್ರವರಂ ಶೂರಂ ಶೂರಂ ಸರ್ವಧನುಷ್ಮತಾಂ ರಾಮೇಣ ಸಮಮಸ್ತ್ರೇಷು ಯಶಸಾ ವಿಕ್ರಮೇಣ ಚ. ಯಾದವರಲ್ಲಿ ಶ್ರೇಷ್ಠ, ಬಿಲ್ಗಾರರಲ್ಲಿ ಮಿಗಿಲು, ಬಲರಾಮನಿಗೆ ಅಸ್ತ್ರಗಳಲ್ಲಿ ಸಮ, ಅವನ ಕೀರ್ತಿ ಎಲ್ಲೆಡೆ ಹಬ್ಬಿದೆ. ಮತ್ತೆ ನೋಡಿ ಹೇಳ್ತಾನೆ, ಸತ್ಯಂ ಧೃತಿಶ್ಚ ಶೌರ್ಯಂಚ ಬ್ರಹ್ಮಚರ್ಯಮನುತ್ತಮಂ ಯಸ್ಮಿನ್ ನಿತ್ಯಾನಿತಂತಿ ಸ್ಮ ವೀರೇ ಸತ್ಯ ಪರಾಕ್ರಮೇ. ಸಾತ್ಯಕಿಗೆ ಎರಡು ಬಾರಿ ಅದನ್ನೇ ಹೇಳೋದು. ಅಂತಹ ಸಾತ್ಯಕಿಯನ್ನು ಯಾರು ತಡೆದ್ರು? ಸಮಾಸಾಧ್ಯ ಮಹೇಶ್ವಾಸಂ ಕೇ ವೀರ ಪರ್ಯವಾರಯನ್. ಕಾಣದ ಧೃತರಾಷ್ಟ್ರ ಕಂಡ ಕ್ಯಾರೆಕ್ಟರಿಸ್ಟಿಕ್ ಸ್ಕೆಚ್ ಇವೆಲ್ಲ. ಅವನ ಮನಸ್ಸಿನಲ್ಲಿ ಯಾವ ರೀತಿ ಇಂಪ್ರಿಂಟ್ ಆಗಿದೆ ಅದು, ಆ ಮನಸ್ಸಿನಲ್ಲಿ ಯಾವ ರೀತಿ ಇಂಪ್ರೆಷನ್ ಬಿದ್ದಿದೆ ಇವರದೆಲ್ಲ. ಪಾಂಚಾಲೇಶುತ್ತಮಂ ವೀರಂ ಉತ್ತಮಾಭಿಜನ ಪ್ರಿಯಂ ನಿತ್ಯಮುತ್ತಮ ಕರ್ಮಾಣಂ ಉತ್ತಮೋಜಸಮಾಹವೇ. ಪಾಂಚಾಲರಲ್ಲಿ ಉತ್ತಮ, ಒಳ್ಳೆ ಕುಲದಲ್ಲಿ ಹುಟ್ಟಿದವ, ಉತ್ಕೃಷ್ಟವಾದ ಕರ್ಮವನ್ನು ಮಾಡುವ ಉತ್ತಮೋಜಸ್ ಅನ್ನುವ ಪಾಂಚಾಲ ದೇಶದ ಶ್ರೇಷ್ಠ ವೀರ, ಅವನನ್ನು ಯಾರು ತಡೆದರು? ಯುಕ್ತಂ ಧನಂಜಯ ಹಿತೇ ಮಮಾನರ್ಥಾರ್ಥಮುತ್ಥಿತಂ ಯಮ ವೈಶ್ರವಣಾದಿತ್ಯ ಮಹೇಂದ್ರ ವರುಣೋಪಮಂ. ಇವರೆಲ್ಲ ಅರ್ಜುನನ ಹಿತಕ್ಕಾಗಿ ದೈವ ಕೊಟ್ಟ ಕೊಡುಗೆ, ನನ್ನ ಅನರ್ಥಕ್ಕಾಗಿ ಇತ್ತ ಪೀಡೆಗಳು. ಇವರೆಲ್ಲ ಯಾರನ್ನು ಆಕ್ರಮಿಸಿದರು, ಇವರನ್ನು ಯಾರು ಆಕ್ರಮಿಸಿದರು? ಏಕೋಪಸೃತ್ಯ ಚೇದಿಭ್ಯ ಪಾಂಡವಾನ್ಯ ಸಮಾಶ್ರಿತ ಧೃಷ್ಟಕೇತುಂ ಸಮಾಯಾಂತಂ ದ್ರೋಣಾತ್ ಕಸ್ಸಮವಾರಯತ್. ಇನ್ನು ಛೇದಿ ದೇಶದಿಂದ ಬಂದಿದ್ದಾನೆ ಶಿಶುಪಾಲನ ಮಗ, ಅವನ ಹೆಸರು ಧೃಷ್ಟಕೇತು ಅಂತ. ಅಂತಹ ಧೃಷ್ಟಕೇತು ಅನುಹ್ಲಾದ ಅಂತ ಕರೀತಾರೆ ಅವನ್ನ. ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳು, ಪ್ರಹ್ಲಾದ, ಸಂಹ್ಲಾದ, ಅನುಹ್ಲಾದ, ಹ್ಲಾದ ಅಂತ. ಅದರಲ್ಲಿ ಈ ಅನುಹ್ಲಾದ ಇದ್ದಾನಲ್ಲ, ಅವನೇ ಈ ಧೃಷ್ಟಕೇತು ಅಂತ ಆಚಾರ್ಯರು ಅಂಶವನ್ನು ನಿರೂಪಣೆ ಮಾಡುವಾಗ ಹೇಳ್ತಾರೆ. ಆ ಹಿರಣ್ಯಕಶಿಪುವಿನ ನಾಲ್ಕೂ ಜನ ಮಕ್ಕಳು ಅತ್ಯಂತ ಯೋಗ್ಯರು, ಅದು ವಿಶೇಷ. ಅದರಲ್ಲಿ ಅನುಹ್ಲಾದನೇ ಧೃಷ್ಟಕೇತುವಾಗಿ ಬಂದದ್ದು. ಆ ಧೃಷ್ಟಕೇತು ಯಾರ ಮಗ ಅಂದರೆ ಶಿಶುಪಾಲನ ಮಗ. ಇದು ಒಂದು ತಮಾಷೆ ಅಲ್ವೇ? ಹಿರಣ್ಯಕಶಿಪು ಆಗಿದ್ದಾಗ ಅವನ ಮಗ ಆಗಿದ್ದವ, ಅದೇ ಕಂಟಿನ್ಯೂ ಆಯಿತು. ಧೃಷ್ಟಕೇತುವಾದ ಅನುಹ್ಲಾದ ಧೃಷ್ಟಕೇತುವಾಗಿಯೂ ಶಿಶುಪಾಲನ ಮಗನಾಗಿದ್ದ. ಅವನು ಛೇದಿ ದೇಶದಿಂದ ಬಂದ. ಇಡೀ ದೇಶ ಪಾಂಡವರಿಗೆ ಶತ್ರು ದೇಶದಂತೆ ಇತ್ತು, ಆದರೆ ಇವನು ರಾಜ, ಅದರ ಬಗ್ಗೆ ಪ್ರೀತಿಯನ್ನು ಹೊಂದಿದ್ದ. ಅಂತಹ ಛೇದಿ ದೇಶದಿಂದ ಬಂದ ಧೃಷ್ಟಕೇತು, ಅವನನ್ನು ಯಾರು ಆಕ್ರಮಿಸಿದರು? ಅವನು ಯಾರನ್ನು ಆಕ್ರಮಿಸಿದ? ಯೋ ವಧೀತ್ ಕೇತುಮಾನ್ ವೀರೋ ರಾಜಪುತ್ರಂ ಸುದರ್ಶನಂ ಅಪರಾಂತೆ ಗಿರಿದ್ವಾರೇ ಕಸ್ತಂ ದ್ರೋಣಾದವಾರಯತ್. ಗಿರಿದ್ವಾರದಲ್ಲಿ ರಾಜಪುತ್ರನಾದ ಸುದರ್ಶನನನ್ನು ಯಾರು ಕೊಂದನೋ, ಅಂತಹ ಧೃಷ್ಟಕೇತು, ಅವನನ್ನು ಯಾರು ಆಕ್ರಮಿಸಿದರು? ಅವನು ಯಾರನ್ನು ಆಕ್ರಮಿಸಿದ? ಸ್ತ್ರೀ ಪುಂಸೋ ಪುರುಷೌ ವ್ಯಾಘ್ರ ಯಸ್ಸ ವೇದ ಗುಣಾಗುಣಾನ್ ಶಿಖಂಡಿನಂ ಯಾಜ್ಞಸೇನಿಂ ಅಸ್ಯಂತಮಪರಾಜಿತಂ ದೇವವ್ರತಸ್ಯ ಸಮರೆ ಹೇತು ಮೃತ್ಯೋರ್ಮಹಾತ್ಮನಃ ದ್ರೋಣಾಯಾಭಿಮುಖಂ ಯಾಂತಂ ಕೇಶೂರಾಪರ್ಯವಾರಯನ್.
ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಶಿಖಂಡಿ. ಅವನಿಗೆ ಹೆಣ್ಣಿನ ಗುಣಾವಗುಣಗಳು ಗೊತ್ತು, ಗಂಡಿನ ಗುಣಾವಗುಣಗಳು ಗೊತ್ತು. ಯಾಕೆ ಅಂದರೆ ಎರಡೂ ದೇಹದಲ್ಲಿ ಅವನು ನೆಲೆಸಿದ್ದ. ಆದ್ದರಿಂದ ಇವನು ಕುತೂಹಲ ನೋಡಿ ಧೃತರಾಷ್ಟ್ರನಿಗೆ. ಸಾಮಾನ್ಯ ಆ ತರಹದ ಒಂದು ಕ್ಯಾರೆಕ್ಟರ್ ಭಂಗಾಸ್ವನ ಅಂತ ಮುಂದೆ ಒಬ್ಬ ಬರ್ತಾನೆ, ಅವನಿಗೂ ಅಷ್ಟೇ ಎರಡೂ ದೇಹದಲ್ಲಿ ಪ್ರವೇಶ ಇತ್ತು. ಮೊದಲು ಸ್ತ್ರೀಯ ಪುರುಷನಾದ, ಸ್ತ್ರೀಯಾದ, ಮತ್ತೆ ಪುರುಷನಾದ, ಭಂಗಾಸ್ವನ ಅಂತ ಬಹಳ ವಿಚಿತ್ರವಾದ ಕ್ಯಾರೆಕ್ಟರ್. ಆ ಕಥೆ ಮುಂದೆ ಬರುತ್ತೆ. ಅವನು ಗುಣಾವಗುಣಗಳನ್ನು ತಿಳಿದವ, ಗಂಡಿನ ದೇಹದ ಸಮಸ್ಯೆ ಏನು, ಹೆಣ್ಣಿನ ದೇಹದ ಸಮಸ್ಯೆ ಏನು, ಇಬ್ಬರು ಒಬ್ರಿಗೊಬ್ರಿಗೆ ಅರ್ಥ ಆಗದೆ ಇರಲಿಕ್ಕೆ ಇದು ಒಂದು ಕಾರಣ. ಅವ್ರ ದೇಹದಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿ ಗಂಡಿಗೆ ಗೊತ್ತಿರಲ್ಲ, ಗಂಡಿನ ಶರೀರದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಹೆಣ್ಣಿಗೆ ಗೊತ್ತಿಲ್ಲ. ಅವಳು ಆ ವ್ಯೂಯಿಂದ ನೋಡಿಬಿಟ್ಟು ಅವರೇನು ಬಲಿಷ್ಠವಾಗಿರ್ತಾರೆ, ನಮಗೆ ತೊಂದರೆ ಅಂತ ನಾವೇನು ಅಂದ್ಕೊಳ್ತೇವೆ, ಅಲ್ಲೇನು ಆರಾಮವಾಗಿರ್ತಾಳೆ ಅಂತ ನಾವು ಅಂದ್ಕೊಳ್ತೇವೆ. ಇದು ಸಮಸ್ಯೆ. ಆದರೆ ಒಬ್ಬ ಇದ್ದ ನೋಡಿ, ಹೆಣ್ಣಿನ ಗಂಡಿನ ಎರಡೂ ಗುಣಾವಗುಣಗಳನ್ನು ತಿಳಿದವ, ಅವನು ಶಿಖಂಡಿ. ಅವನು ಭೀಷ್ಮರನ್ನು ಕೊಲ್ಲುವಾಗ ಪ್ರಮುಖ ಪಾತ್ರ ವಹಿಸಿದ್ದ. ಅವನನ್ನು ಯಾರು ಆಕ್ರಮಿಸಿದರು, ಅವನು ಯಾರಿಂದ ಆಕ್ರಾಂತನಾದ? ವಾಸುದೇವ ಸಮಂ ವೀರ್ಯೇ ಧನಂಜಯ ಸಮಂ ಬಲೇ ತೇಜಸಾದಿತ್ಯ ಸಂಕಾಶಂ ಬೃಹಸ್ಪತಿ ಸಮಂ ಮತವು. ಆಮೇಲೆ ಆ ಶಿಖಂಡಿಯ ಬಗ್ಗೆ ಹೇಳ್ತಾರೆ, ಯಸ್ಮಿನ್ನಭ್ಯಧಿಕಾ ವೀರೇ ಗುಣ ಸರ್ವೇ ಧನಂಜಯಾತ್. ಅರ್ಜುನನನ್ನು ಬಿಟ್ಟರೆ ಹೆಚ್ಚಿನ ಗುಣಗಳಿದ್ದದ್ದು ಶಿಖಂಡಿಯಲ್ಲಿ. ಯಸ್ಯ ಶಸ್ತ್ರಾಣಿ ದಿವ್ಯಾನಿ ಬ್ರಹ್ಮಚರ್ಯಂಚ ನಿತ್ಯತಃ. ಆ ಶಿಖಂಡಿಯಲ್ಲಿ ಬ್ರಹ್ಮಚರ್ಯ ವಿಶೇಷವಾಗಿತ್ತು ಅಂತ. ಈ ಕ್ಯಾರೆಕ್ಟರ್ ನಮ್ಗೆ ಇಡೀ ಮಹಾಭಾರತ ನೋಡಿದ್ರೂ ಗೊತ್ತಾಗಲ್ಲ. ಶಿಖಂಡಿನಿ ಯಾಗಿದ್ದವಳು, ಶಿಖಂಡಿಯಾದ ಮೇಲೆ ಬ್ರಹ್ಮಚರ್ಯ, ಶಸ್ತ್ರನಿಷ್ಠೆ ಮೊದಲಾದ ಕ್ಷತ್ರಿಯೋಚಿತವಾದ ಗುಣಗಳೆಲ್ಲ ಅವನಲ್ಲಿ ಇದ್ದುವು ಅನ್ನೋದು ನಮಗೆ ಗೊತ್ತೂ ಆಗಲ್ಲ. ಈ ಕುರುಡ ಅದನ್ನು ಗಮನಿಸಿದ್ದಾನೆ, ಹೇಳಿದ, ನಾವು ಕಂಡಿದ್ದು ಕುರುಡರಾಗಬೇಕೇನು ಮಹಾಭಾರತ ಓದೋದೆ? ನಮಗಿದು ಗೊತ್ತೇ ಆಗಲ್ಲ, ಧೃತರಾಷ್ಟ್ರ ಹೇಳಿದ್ದೆ ಗೊತ್ತಾಯಿತು. ಇನ್ನು ವಾಸುದೇವ ಸಮಂ ವೀರ್ಯೇ ಪರಾಕ್ರಮದಲ್ಲಿ ಅರ್ಜುನನಿಗೆ ಮತ್ತು ಕೃಷ್ಣನಿಗೆ ಸಮನಾಗಿರುವ, ಉದಯಿಸುವ ಸೂರ್ಯನಂತೆ ಇರುವ, ಪ್ರಜ್ಞೆಯಲ್ಲಿ ಬೃಹಸ್ಪತಿಯಂತೆ ಇರುವ ಅಭಿಮನ್ಯುವನ್ನು ಯಾರು ತಡೆದರು, ಅವನು ಯಾರನ್ನು ಹೊಡೆದ? ಅಭಿಮನ್ಯುಂ ಮಹಾತ್ಮಾನಂ ವ್ಯಾತ್ತ ನನಮಿವಾಂತಕಂ ದ್ರೋಣಾಯಾಭಿಮುಖಂ ಯಾಂತಂ ಕೇ ವೀರಃ ಪರ್ಯವಾರಯನ್. ದ್ರೋಣಾಚಾರ್ಯರನ್ನು ಕುರಿತು ಯುದ್ಧ ಮಾಡುವಾಗ ಅಭಿಮನ್ಯುವಿನ ಮನಸ್ಸು ಹೇಗಿತ್ತು? ತದಾಸೀದ್ವೋ ಮನಃಕಥಂ, ನಿಮಗೆಲ್ಲ ಏನನ್ನಿಸಿತು? ಅಪ್ಪನ ಗುರುಗಳನ್ನು ಕುರಿತು ಎದುರಿಸುವ ಮಗ, ಶಿಷ್ಯ ಅಂದರೆ ಮಗನಿಗೆ ಸಮಾನ, ಅಂದರೆ ಒಂದು ರೀತಿ ಮೊಮ್ಮಗ. ಅವರೆಲ್ಲ ಗುರುಭಕ್ತಿ ಇಲ್ಲದವರಲ್ಲ, ಗುರುಭಕ್ತಿ ಇರುವವರು. ಅರ್ಜುನನಿಗೆ, ಅರ್ಜುನನಲ್ಲಿ ಗೌರವ ಇರೋದು ಅವನಿಗೆ, ಹೀಗಾಗಿ ಪಿತೃಭಕ್ತಿ ಇದೆ ಅವನಿಗೆ. ನನ್ನ ಅಪ್ಪನ ಪೂಜ್ಯ ಗುರುಗಳು ಅವರನ್ನು ಕುರಿತು ಹೋರಾಡಿದರೆ ಅಪ್ಪನಿಗೇನನ್ಸತ್ತೆ ಅಂತ ಹೇಳಿ ಅವನಿಗೆ ಅನ್ನಿಸಿತ? ಅವರಿಬ್ಬರು ಯುದ್ಧ ನೋಡ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸಿನ ಮೇಲೆ ಬಿದ್ದ ಇಂಪ್ರೆಷನ್ ಏನು? ಒಮ್ಮೆ ಹೇಳಂತೆ, ಒಮ್ಮೆ ಹೇಳಿ ನೋಡುವ ಅಂತ ಹೇಳಿ ಧನಂಜಯ, ಇದು ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾ ಇದ್ದಾನೆ. ಬಹಳ ಈ ಪದ ಮಾತ್ರ ನಮ್ಮನ್ನು ಹಿಡಿದಿಟ್ಬಿಡತ್ತೆ. ಯಾಕೆಂದರೆ ತದಾಸೀದ್ವೋ ಮನಃಕಥಂ, ದ್ರೋಣಾಚಾರ್ಯರನ್ನು ಎದುರಿಸುವಾಗ ಅಭಿಮನ್ಯು ಅದನ್ನು ನೋಡಿದ, ನಿಮ್ಮ ಮನಸ್ಸು ಹೇಗಿತ್ತು ಅಂತ ಕೇಳ್ತಾರೆ. ಬಹಳ ವಿಶಿಷ್ಟ. ಒಬ್ಬ ರಿಪೋರ್ಟರ್ನ ತಟಸ್ಥವಾಗಿ ನೀವು ರಿಪೋರ್ಟ್ ಮಾಡದೆ ಭಾವುಕವಾಗಿ ರಿಪೋರ್ಟ್ ಮಾಡಿ ನೋಡುವ ಅಂತ ಕೇಳ್ದಾಗಿದೆ ಇದು.
ನಿಮಗೆ ಇದೊಂದು ಬಹಳ ಹೃದಯ ವಿದ್ರಾವಕವಾದ ಈ ಘಟನೆ ನಿಮಗೆ ಗೊತ್ತಿರುತ್ತೆ. ಆದರೂ ನಾನು ಹೇಳ್ತೇನೆ, ಸುಡಾನ್ನಲ್ಲಿ ಅತ್ಯಂತ ಬರ, ಆಹಾರಕ್ಕೆ ಗತಿ ಇಲ್ಲದೆ ಭೀಕರವಾದ ಪರಿಸ್ಥಿತಿ. ಒಂದು ಕೃಶವಾದ ಮಗು ತೆವಳುತ್ತಾ ಇತ್ತು, ಅದರ ಪಕ್ಕದಲ್ಲಿ ಅದು ಯಾವಾಗ ಸಾಯುತ್ತೆ ಅಂತ ಹೇಳಿ ಹದ್ದು ಕೂತ್ಕೊಂಡಿತ್ತು. ಆ ಭೀಕರವಾದ ಚಿತ್ರಣವನ್ನು ಒಬ್ಬ ಫೋಟೋದವ ತೆಗೆದ, ಅವನದನ್ನು ಜಗತ್ತಿಗೆ ಕೊಟ್ಟ. ಜಗತ್ತೆಲ್ಲ ಕೆಲವರೆಲ್ಲ ಮೆಚ್ಚಿದ್ರು, ಅವಿವೇಕಿಗಳು. ಕೆಲವೊಬ್ಬರು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು, ನೀನು ಅವಾಗ ಏನು ಮಾಡಿದೆ, ನಿನ್ನ ಈಕ್ಯೂ ಇಮೋಷನ್ ಕೋಶಂಟ್ ಸತ್ತೋಗಿತ್ತಾ, ಆ ಮಗುವನ್ನು ರಕ್ಷಿಸಿದೆಯಾ? ಅವನು ಅವನು ಗಮನಿಸೇ ಇರಲಿಲ್ಲ, ಜಗದ್ವಿಖ್ಯಾತವಾದ ಫೋಟೋ ತೆಗೆದ ಬಂದ. ಎಷ್ಟು ಆ ಪ್ರಶ್ನೆ ಆಮೇಲೆ ಅವನನ್ನು ಯಾವ ರೀತಿ ಘಾಸಿಗೊಳಿಸಿತು ಅಂದರೆ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಅವನು. ಹೌದು, ನಾನೇನು ನೋಡಲೇ ಇಲ್ಲ, ರೋಚಕವಾದ ದೃಶ್ಯ ಅಂತ ತೆಗೆದೆ ಬಂದೆ. ನಾನೇನು ಮಾಡಲೇ ಇಲ್ವಲ್ಲ. ಆ ಮಗು ಏನಾಯಿತು ಮುಂದೆ? ಆ ಮಗು ಸತ್ತಿತಾ? ಹದ್ದಿನ ನಿರೀಕ್ಷೆ ನಿಜವಾಯ್ತಾ ಅಥವಾ ಹದ್ದು ಹಾರಿ ಹೊರಟೋಯ್ತಾ? ಏನದು ಗೊತ್ತಾಗಲಿಲ್ಲ ಅವನಿಗೆ. ಸೊ ರಿಪೋರ್ಟ್ ಮಾಡುವವರಿಗೆ, ನೀವು ಏನನ್ನು ಅಂದುಕೊಂಡ್ರಿ ಆಗ ಅಂತ ಹೇಳಿ ಧೃತರಾಷ್ಟ್ರ ಅವತ್ತು ಕೇಳಿದ್ದಾನೆ ಸಂಜಯನಿಗೆ. ತದಾಸೀದ್ವೋ ಮನಃಕಥಂ ದ್ರೌಪದೇಯ ನರವ್ಯಾಘ್ರ ಸಮುದ್ರಮಿವ ಸಿಂಧವ ಯದ್ರೋಣ ಮಾದ್ರವನ್ ಸಂಖ್ಯೆ ಕೇ ವೀರಾಸ್ತಾನವಾರಯನ್. ದ್ರೌಪದಿಯ 5 ಜನ ಮಕ್ಕಳು, ಅವರಿಗೆ ಸೋದರ ಮಾವ ಪ್ರೀತಿಯಿಂದ ನೋಡಿಕೊಂಡದ್ದು, ಕೃಷ್ಣನ ಟ್ರೈನಿಂಗ್. ಆ ದ್ರೌಪದಿಯ 5 ಜನ ಮಕ್ಕಳು ದ್ರೋಣಾಚಾರ್ಯರನ್ನು ಕುರಿತು ಬಂದ್ರ ಹೇಗೆ ಬಂದರು? ಛತ್ರಂಜಯ ಕ್ಷತ್ರದೇವ ಯೋಪಿ ದ್ವಾದಶ ವರ್ಷಾಣಿ ಕ್ರೀಡಾ ಮುತ್ಸೃಜ್ಯ ಬಾಲಕಾಃ ಅಸ್ತ್ರಾರ್ಥಮವದನ್ ಭೀಷ್ಮೇ ಬಿಭ್ರತೋ ವ್ರತಮುತ್ತಮಂ. ಇನ್ನು ಆ ದ್ರೌಪದೇಯರು, ದ್ರೌಪದಿಯ ಮಕ್ಕಳು ಭೀಷ್ಮಾಚಾರ್ಯರ ಹತ್ತಿರವೂ ಪಾಠ ಕಲ್ತಿದ್ರಂತೆ ಸುಮಾರು ವರ್ಷಗಳ ಕಾಲ. ಕ್ರೀಡಾ ಮುತ್ಸೃಜ ಬಾಲಕಾಃ, ಅವರು ಪುಟ್ಟ ಹುಡುಗರು, ಆಟ ಬಿಟ್ಟು ಅಜ್ಜನ ಹತ್ತಿರ, ಮುತ್ತಜ್ಜನ ಹತ್ತಿರ ಅಸ್ತ್ರಕ್ಕೆ ಅಂತ ಬಂದಿದ್ರು. ಅವರು ದ್ರೋಣಾಚಾರ್ಯರನ್ನ ಕುರಿತು ಬಂದ್ರಲ್ಲ, ಅವ್ರನ್ನ ಯಾರು ತೊಡೆದ್ರು, ಇವ್ರು ಯಾರನ್ನು ಹೊಡೆದ್ರು? ಕ್ಷತ್ರಂಜಯ ಕ್ಷತ್ರದೇವ ಕ್ಷತ್ರಧರ್ಮಾಚಮಾನದ ದೃಷ್ಟದ್ಯುಮ್ನಾತ್ಮಜಾನ್ ವೀರಾನ್ ಕಸ್ತಾನ್ ದ್ರೋಣಾದವಾರಯತ್. ಇನ್ನು ಕ್ಷತ್ರಂಜಯ, ಕ್ಷತ್ರದೇವ, ಕ್ಷತ್ರಧರ್ಮ, ಮಾನದ ಅಂತ 4 ಜನ ಧೃಷ್ಟದ್ಯುಮ್ನ ಮಕ್ಕಳು. ಇಲ್ಲೇ ನಮಗೆ ಗೊತ್ತಾಗೋದು, ಮತ್ತೆ ಎಲ್ಲೂ ನಾವು ಕೇಳಿರಲ್ಲ. ಈ ಧೃಷ್ಟದ್ಯುಮ್ನ 4 ಜನ ಮಕ್ಕಳು ದ್ರೋಣಾಚಾರ್ಯರ ಬಳಿ ಪಾಠ ಕಲ್ತರಲ್ಲ, ಅಪ್ಪನ ಗುರುವೂ ಹೌದು, ತಮ್ಮ ಗುರುವೂ ಹೌದು, ಹಾಗೆ ಪಾಠ ಕಲ್ತರಲ್ಲ, ಅವರು ಹೇಗೆ ಬಂದರು? ಯಸ್ಮಾದ್ ವಿಶಿಷ್ಟಂ ಸಂಗ್ರಾಮೇ ನ ಚಾಮನ್ಯಂತ ವೃಷ್ಣಯ ಚೇಕಿತಾನಂ ಮಹೇಶ್ವಾತಂ ಕಸ್ತಂ ದ್ರೋಣಾದವಾರಯತ್. ಇನ್ನು ಯಾದವರಲ್ಲಿ ಪ್ರಮುಖ ಚೇಕಿತಾನ. ಆ ಚೇಕಿತಾನ ಹೇಗೆ ದ್ರೋಣಾಚಾರ್ಯರ ಬಳಿ ಓಡಿ ಬಂದ? ಕೇಕಯ ಭ್ರಾತರ ಪಂಚ ಧಾರ್ಮಿಕ ಸತ್ಯ ವಿಕ್ರಮಾಃ ಇಂದ್ರಗೋಪ ಸವರ್ಣಾಶ್ಚ ರುಗ್ಮವರ್ಣಾಯುಧ ಧ್ವಜಾಃ. 10 ಜನ ಕೇಕಯ ರಾಜಕುಮಾರರು, ಅಫ್ಘಾನಿಸ್ತಾನದವರು. ಅದರಲ್ಲಿ ಆ ದೇಶ ಒಡೆದು ಹೋಯಿತು. 5 ಜನ ರಾಜಕುಮಾರರು ಪಾಂಡವರ ಕಡೆಗೆ ಬಂದರು, 5 ಜನ ರಾಜಕುಮಾರರು ಕೌರವರ ಕಡೆಗೆ ಹೋದರು. ಅದರಲ್ಲಿ ಪಾಂಡವರ ಕಡೆಯಲ್ಲಿರುವ 5 ಜನ ಕೇಕಯ ದೇಶದ ರಾಜಕುಮಾರರು ದ್ರೋಣಾಚಾರ್ಯರನ್ನ ಕುರಿತು ಹೇಗೆ ಬಂದರು? ಕೇ ಯೋಧಯಂತೋ ರಾಜಾನೋ ನಾಜಯನ್ ವಾರಣಾವತೆ ಷಣ್ಮಾತಾನಭಿಸಂರಬ್ಧ
जिघां संतो युधां पतिं धनुष्मतां वरं वीरं सत्यसंधं जितेन्द्रियं द्रोणात् कस्तं नरव्याघ्रं युयुत्सुं समवारयन्। ಇನ್ನು ವಾರಣಾವತದಲ್ಲೆಲ್ಲ ಇದ್ದು ಪ್ರಖ್ಯಾತನಾದ ಈ ಚೇಕಿತಾನನನ್ನು ಯಾರು ಹೋರಿದರು? ಯಪುತ್ರಂ ಕಾಶಿರಾಜಸ್ಯ ವಾರಣಸ್ಯಾಂ ಮಹಾರಥಂ ಸಮರೇ ಸ್ತ್ರೀಷು ಗೃಧ್ಯಂತಂ ಭಲ್ಲೇನಾಪಾಹರದ್ರಥಾತ್ ಧೃಷ್ಟದ್ಯುಮ್ನಂ ಮಹೇಶ್ವಾತಂ। ಪಾರ್ಥಾನಾಂ ಮಂತ್ರಧಾರಣಂ ಯುಕ್ತಂ ದುರ್ಯೋಧನೇನಾರ್ಥೇ ಸೃಷ್ಟಂ ದ್ರೋಣವಧಾಯ ಚ। ಇನ್ನು ಧೃಷ್ಟದ್ಯುಮ್ನ ಅವನಂತೂ ಹೇಳಲೇಬೇಕಾಗಿಲ್ಲ, ಪಾಂಡವರ ಕಡೆಯ ಸೇನಾಧಿಪತಿ ದುರ್ಯೋಧನನ ಅನರ್ಥಕ್ಕಾಗಿಯೇ ವಿಧಿ ಸೃಷ್ಟಿ ಮಾಡಿದ್ದು ಅಂತಹವನು ಯಾವ ರೀತಿ ಹೋರಾಡಿದ? ನಿರ್ದಹಂತಂ ರಣೇ ದ್ರೋಣಂ ವಾರಯಂತಂಚ ಸರ್ವಶಃ ದ್ರೋಣಾಯಾಭಿಮುಖಂ ಯಾಂತಂ ಕೇ ವೀರಾಃ ಪರ್ಯವಾರಯನ್। ಉತ್ಸಂಗೈವ ಸಂವೃದ್ಧಂ ದ್ರುಪದಸ್ಯ ಅಸ್ತ್ರಮುತ್ತಮಂ ಶೈಖಂಡಿನಂ ಕ್ಷತ್ರಗುಪ್ತಂ ಕೇತು ದ್ರೋಣಾದವಾರಯನ್। ಇನ್ನು ದ್ರುಪದನ ತೊಡೆಯಲ್ಲಿಯೇ ಬೆಳೆದ ಶಿಖಂಡಿಯ ಮಗ ಶೈಖಂಡಿನಂ, ಅವನ ಹೆಸರು ಕ್ಷತ್ರಗುಪ್ತ ಅಂತ, ಬಹಳ ವೀರ, ಅವನನ್ನು ಯಾರು ತಡೆದರು? ಎಲ್ಲರ ಹೆಸರು ನೆನ್ಪಿಟ್ಕೊಂಡಿದ್ದಾನೆ ನೋಡಿ ಅವನು। ಯ ಇಮಾಂ ಪೃಥಿವೀಂ ತರವಾಂ ಚರ್ಮವತ್ಸಮವೇಷ್ಟಯತ್ ಮಹತಾರಥವಂಚೇನ ಮುಖ್ಯಾರಿಜ್ಞೋ ಮಹಾರಥಾಂ ದಶಾಶ್ವಮೇಧಾನ್ ಆದಹರೇ ಸಮಾಪ್ತವರ ದಕ್ಷಿಣಾನ್ ನಿರರ್ಗಲಾನ್ ಸರ್ವಮೇಧಾನ್ ಪುತ್ರವತ್ಪಾಲಯನ್ ಪ್ರಜಾ। ಒಬ್ಬ ಶೈವ್ಯ, ಆ ಶೈವ್ಯ ಪಾಂಡವರ ಕಡೆಯವನು, ಶೈವ್ಯಶ್ಚ ನರಪುಂಗವ ಅಂತ ನಾವು ಕೇಳಿದ್ದೇವೆ ಗೀತೆಯಲ್ಲಿ। ಆ ಶೈವ್ಯನ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಧೃತರಾಷ್ಟ್ರ ನೋಡಿ ಅವನ ಮಹತ್ವವನ್ನು ಇಲ್ಲೇ ಹೇಳೋದು। ಯಾರು 10 ಅಶ್ವಮೇಧ ಯಾಗಗಳನ್ನು ನಿರರ್ಗಳವಾಗಿ ಮಾಡಿದನೋ, ದಶಾಶ್ವಮೇಧಾನ್ ಆಜಹರೇ ಪುತ್ರವತ್ ಪಾಲಯನ್ ಪ್ರಜಾ, ಯಾರು ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡಿದ್ನೋ, ಅವನು ಕೊಟ್ಟ ದಕ್ಷಿಣೆ ಗಂಗಾ ನದಿಯ ತುಂಬ ತುಂಬಿದ್ವು, ತಾವತೀರ್ಘಾ ದದೌ ಧೀಮಾನ್ ಉಶೀನರ ಸುತೋಧ್ವರೆ, ಉಶೀನರನ ಶಿಬಿಯ ವಂಶದಲ್ಲಿ ಬಂದವನು, ಯಜ್ಞದಲ್ಲಿ ಗಂಗೆಯ ತೀರ ತುಂಬುವಷ್ಟು ಹಸುಗಳನ್ನು ಕೊಟ್ಟವ। ನ ಪೂರ್ವೇ ನಾಪರೇ ಚಕ್ರುಃ ಇದಂ ಕೇಚನ ಮಾನವಾಃ ಇಚಿ ಸಂಚಕ್ರುಶಿರ್ದೇವಾಃ ಕೃತೇ ಕರ್ಮಣಿ ದುಷ್ಕರೇ। ಈ ತರಹದ ದಾನವನ್ನು ಬೇರೆಯವರು ಮಾಡಿದ್ದು ನಾವು ನೋಡಿಲ್ಲ ಅಂತ ಯಾರನ್ನ ಕುರಿತು ಹೇಳಿದರೋ, ಅಂತಹ ಶೈವ್ಯ ಅವನು ಹೇಗೆ ಯುದ್ಧ ಮಾಡಿದ? ಗತಿಂ ಯಸ್ಯ ನಯಾಸ್ಯಂತಿ ಮನುಷ್ಯಾಲೋಕವಾಚಿನಃ ತಸ್ಯ ನಪ್ತಾರ ಮಾಯಾಂತಂ ಕೇ ವೀರಃ ಪರ್ಯವಾರಯನ್। ಉಶೀನರ ಶಿಬಿಯ ಮರಿಮಗ ಇವನು, ಶಿಬಿ ಔಶೀನರ ನಮಗೆ ಗೊತ್ತು, ಶರಣಾಗತ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟವ ದಾನವೀರ ಶಿಬಿಯ ಬಗ್ಗೆ ಎಲ್ಲರಿಗೂ ಗೊತ್ತು, ಅವನ ಕಥೆಯ ಪ್ರಿನ್ಸಿಪಲ್ಸ್ ವ್ಯತ್ಯಾಸ ಇದೆ, ನಾವು ಈಗ ಗ್ರಹಿಸುವಂಥದ್ದಲ್ಲ, ಈಗ ನಾವು ಕಥೆಯ ಸ್ಥೂಲಾರ್ಥವನ್ನು ಮಾತ್ರ ನೋಡ್ತೇವೆ, ಅಲ್ಲಿ ಇನ್ನೂ ಡೀಪಾದ ಪ್ರಶ್ನೆಗಳಿದೆ, ಅದನ್ನು ನಾವು ವನಪರ್ವದಲ್ಲಿ ನೋಡಿದ್ವಿ, ವನಪರ್ವದಲ್ಲೇ 2 ಬಾರಿ ಬರುತ್ತೆ ಆ ಶಿಬಿಯ ಔಶಿನರ ಶಿಬಿ ಸಭೆಯಲ್ಲಿ ಕುಳಿತಿದ್ದಾಗ ಪಾರಿವಾಳ ಬರುತ್ತೆ ಹದ್ದಿನಿಂದ ರಕ್ಷಣೆ ಮಾಡುವನ್ನತ್ತೆ, ಹದ್ದು ಬರುತ್ತೆ ಫುಡ್ ಲೈನ್ ಬಗ್ಗೆ ಪ್ರಶ್ನೆ ಮಾಡುತ್ತೆ, ನಾಳೆ ಎಲ್ಲ ಪಾರಿವಾಳಗಳು ಬಂದರೆ
ಎಲ್ಲ ಗಿಡುಗಗಳನ್ನು ನಾಶ ಮಾಡ್ತೀಯ ನೀನು, ಎಲ್ಲ ಹದ್ದುಗಳನ್ನು ನಾಶ ಮಾಡ್ತೀಯ ಅಂತ ಕೇಳುತ್ತೆ. ಮತ್ತೆ ಈಗ ಪಾರಿವಾಳ ಬಂದು ಕೇಳಿದ್ದಕ್ಕೆ ನನಗೆ ಮಾಂಸ ಕೊಡ್ತಾ ಇದ್ದಿ, ಯಾವುದರದ್ದು ಬೇರೆ ಯಾವುದೋ ಪ್ರಾಣಿಯ ಮಾಂಸ ಕೊಡ್ತಾ ಇದ್ದಿ, ಅದೇನು ದೊಡ್ಡ ಸ್ಥಿಕೆ ಅಂತೆಲ್ಲ ಕೇಳುತ್ತದು. ನಾವು ಆ ಸೂಕ್ಷ್ಮಗಳನ್ನು ನೋಡಿಯೇ ಇರಲ್ಲ. ನಮಗೇನು ಅಂತಂದರೆ ಅವನು ಬಂದ ಮಾಂಸವನ್ನು ಕೊಟ್ಟ, ತನ್ನ ಮಾಂಸ ಸಾಕಾಗಲಿಲ್ಲ ಅದಕ್ಕೆ ತಾನೇ ತಕ್ಕಡಿಯ ಮೇಲೆ ಕುಳಿತ, ಆಮೇಲೆ ಅವರಿಬ್ಬರು ಅದು ಹದ್ದು ಮತ್ತು ಪಾರಿವಾಳದ ರೂಪದಲ್ಲಿರುವವರು ಇಂದ್ರ ಮತ್ತು ಅಗ್ನಿ ಅಂತ ಆಯಿತು, ಅವನಿಗೆ ಆಶೀರ್ವಾದ ಮಾಡಿ ತೆರಳಿದರು. ನಾವು ಕಥೆಯ ಇಂದ್ರ ಹದ್ದಾಗಿದ್ದದ್ದು, ಅಗ್ನಿ ಪಾರಿವಾಳವಾಗಿದ್ದದ್ದು ಅಲ್ಲ ಅದು. ನಾವು ಕಥೆಯ ಈ ಸ್ಥೂಲವಾದ ಔಟ್ಲೈನ್ಸನ್ನು ಮಾತ್ರ ನೋಡಿ ಹೇಳೋದು. ಅಂತಹ ಔಶೀನರ ಶಿಬಿಯ ಮರಿಮಗ ಇವನು, ಯಾರು ಶೈವ್ಯ. ಅದರಿಂದಾಗಿ ಶಿವಿ ಶೈವ್ಯ ಅಂತ ನಾವು ಹೇಳೋದು ಶಿಬಿ ಅಂತ ಇಟ್ಟುಕೊಂಡು, ಆದರೆ ಋಷಿಕೇಶ ತೀರ್ಥರು ಶಿವಿ ಅಂತಾರೆ. ಅದರಿಂದಾಗಿ ಅವನು ಶೈವ್ಯ, ಇವನು ಶಿವಿ ದೇಶದವ ಶೈವ್ಯ. ಅಂತಹ ಶೈವ್ಯನನ್ನು ಯಾರು ತಡೆದರು? ದ್ರೋಣಾಯಾಭಿಮುಖಂ ಯಾಂತಂ ವ್ಯಾಪ್ತಾನನಮಿವಾಂತಕಂ. ಇಂದು ದ್ರೋಣಾಚಾರ್ಯರನ್ನು ಕುರಿತು ವೇಗವಾಗಿ ಓಡೋಡುವ ವಿರಾಟನ ರಥಾನೀಕವನ್ನು ಯಾರು ತಡೆದರು? ಪ್ರೇಪ್ಸಂತಂ ಸಮರೆ ದ್ರೋಣಂ ಕೇ ವೀರಾಹ್ ಪರ್ಯವಾರಯನ್ ಸದ್ಯೋ ವೃಕೋದರಾಜ್ಜಾತಃ ಮಹಾಬಲ ಪರಾಕ್ರಮ ಮಾಯಾವೀ ರಾಕ್ಷಸೋ ಘೋರೋ ಯಸ್ಮಾನ್ ಮಮ ಮಹದ್ಭಯಂ. ಇನ್ನು ವೃಕೋದರನಿಂದ ಕೂಡಲೇ ಹುಟ್ಟಿದವ, ಮಹಾಬಲನೂ ಪರಾಕ್ರಮಿಯೂ ಆಗಿದ್ದವ, ಮಯನ ವಿದ್ಯೆ ಮಾಯಾ ಅವುಗಳಲ್ಲಿ ನಿರುತವ ಮಾಯಾವಿ, ಘೋರ ರಾಕ್ಷಸ ಅವನೊಬ್ಬನಿಂದ ನನಗೆ ಬಹಳ ಭಯ. ಪಾರ್ಥಾನಾಂ ಜಯಕಾಮಂ, ಪಾಂಡವರ ಗೆಲುವನ್ನು ಬಯಸುತ್ತಾನೆ, ನನ್ನ ಮಕ್ಕಳಿಗೆ ಮುಳ್ಳಿನಂತೆ ಇದ್ದಾನೆ. ಘಟೋತ್ಕಚಂ ಮಹಾಕಾಯಂ ಹೈಡಿಂಬಂ ಕೋನ್ಯವಾರಯತ್. ಅಂತಹ ಹಿಡಿಂಬೆಯ ಮಗ ಘಟೋತ್ಕಚನನ್ನು ಯಾರು ತಡೆದರು? ನಾನು ಕುತೂಹಲಕ್ಕೆ ನಿನ್ನೆ ಅವಾಗ ಮಹಾಭಾರತದ ಕೆಲವೊಂದು ಭಾಗವನ್ನು ನೋಡ್ತಾ ಇದ್ದೆ, ರಾತ್ರಿ ಯಾವುದೋ ಸಂದರ್ಭದಲ್ಲಿ. ಅದರಲ್ಲಿ ಘಟೋತ್ಕಚ ಅನ್ಯೂಷುವಲ್ ಹೈಟ್, ಅವನು ಎಷ್ಟೋ ಒಂದು 20-25 ಅಡಿ ಎತ್ತರ ಇದ್ದಾನೆ. ದುರ್ಯೋಧನಾದಿಗಳೆಲ್ಲ ನಾರ್ಮಲ್ 6 ಅಡಿ ಹೈಟ್, ಆ ತರಹ ತೋರಿಸಿದ್ದಾರೆ. ಅವರು ತೋರಿಸಿದ್ದು ಯಾಕೆ ಅಂತಂದರೆ ತೆಲುಗು ಪಿಕ್ಚರ್ನ ಪ್ರಭಾವ. ವಸ್ತುತಃ ತೆಲುಗು ಫಿಲಮ್ ಇಂಡಸ್ಟ್ರಿ ಏನಿದೆ ಅದು ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಬಹಳ ಫಿಲಮ್ಗಳನ್ನು ತೆಗೀತು. ದೇಶದ ಬೇರೆ ಯಾವ ಫಿಲ್ಮ್ ಇಂಡಸ್ಟ್ರಿಗಳು ಕೂಡ ಅಷ್ಟೊಂದೂ ತೆಗೆದಿಲ್ಲ ನಮಗೆ ತಿಳಿದ ಹಾಗೆ, ತೆಗೆದವರು ಅವರು. ಅವರು ಏನು ಅದೊಂದು ಕಲ್ಪಿತವಾದ ಕಥೆ ಉಂಟಲ್ಲ ಅದ್ಯಾವುದದು, ವಿಚಿತ್ರ ಭಕ್ಷ್ಯಗಳಿವು ಯಾವುದ್ರಿ ಅದು, ಘಟೋತ್ಕಚನ ಬಗ್ಗೆ ಒಂದು ಫಿಲಮ್ಮು, ವಿವಾಹ ಭೋಜನವಿದು, ಮಾಯಾ ಬಜಾರ್. ಮಾಯಾ ಬಜಾರ್ನಲ್ಲಿ ತೋರಿಸಿದ ಹಾಗೆ ಯಾದ್ವ ತದ್ವ ತೋರಿಸ್ಬಿಟ್ಟಿದ್ದಾರೆ. ಅಲ್ಲಿಯೂ ಕೂಡ ಯೂಶುವಲ್ ಹೈಟಲ್ಲೇ ತೋರಿಸ್ತಿದ್ದಾರೆ. ಯಾವುದೋ ಯುದ್ಧದ ಪ್ರಸಂಗದಲ್ಲೇ ಅವನು ಬೆಳೆದು ನಿಲ್ತಾನೆ ಅನ್ನೋದನ್ನು ತೋರಿಸಿ ಇವರು ಹಾಗೆ ಅದನ್ನೇ ತಗೊಂಡ್ಬಿಟ್ಟಿದ್ದಾರೆ. ಮಹಾಭಾರತ ಬಂತಲ್ಲ ಆ ಥರ ಇರಲಿಲ್ಲ. ರಾಕ್ಷಸರು ದೈತ್ಯ ಅಂದರೆ ದೈತ್ಯರು ಅಂದರೆ ನಮ್ಮ ಹೈಟಲ್ಲೇ ಇರ್ತಾರೆ ಅವರು ಕೂಡ. ಘಟೋತ್ಕಚ ನಮ್ಮದೇ ಹೈಟಲ್ಲಿರೋದು, ಇದರಲ್ಲಿ ಅವನು ಘಟೋತ್ಕಚ ಬೆಳೀತಾ ಇರ್ತಾನೆ ಬೆಳೀತಾ ಇರ್ತಾನೆ. ಭೀಮಸೇನ ಅಳ್ತಾ ಹೇಳ್ತಾನೆ ಇನ್ನೂ ಬೆಳಿ, ನೀನು ಬೀಳುವಾಗ ಬಹಳ ಜನ ಸಾಯ್ತಾರೆ, ನೀನು ಇನ್ನೂ ಬೆಳಿ ಅಂತ ಹೇಳ್ತಾನೆ. ಅದರಲ್ಲಿ ನಂಗೆ ಅದೆಲ್ಲ ನಗು ಬಂತು. ಯಾರು ಹಾಗೆ ಹೇಳಲ್ಲ ಇರಲಿ, ಅವ್ರು ತೆಗೆದಿದ್ದಾರೆ. ವಸ್ತುತಃ ಅನ್ಯೂಷುವಲ್ ಹೈಟ್ ಅಲ್ಲ, ಹೀಗೆ ನೆನಪಾಯಿತು ಹೇಳ್ತಾ ಇದ್ದೇನೆ. ನಾರ್ಮಲ್ ಹೈಟ್, ಅವತ್ತಿನ ದುರ್ಯೋಧನ ಯಾವ ಹೈಟಲ್ಲಿದ್ದೋ ಅದೇ ಹೈಟು ಘಟೋತ್ಕಚ, ರಾಕ್ಷಸರು ಎಲ್ಲ ಅದೇ ಹೈಟಲ್ಲಿ ಇರ್ತಾ ಇದ್ದಿದ್ರು. ಏನು ವಿಪರೀತ ಹೈಟು, ಅಪಾಪ ಅಂದರೆ ಅವ್ರಿಗಿಂತ 1 ಅಡಿ ಉದ್ದ ಇರ್ಬೋದೇನೋ ಅಷ್ಟೆ.
ಅಂತಹ ಘಟೋತ್ಕಚನನ್ನು ಯಾರು ತಡೆದರು? ಪಿತೃಯಮಾಹು ಪಿತರಂ ವಾಸುದೇವಂ ದ್ವಿಜಾತಯ ಸಯೇಚ ನಿಯತಃ ಕೃಷ್ಣ ಆಪದರ್ಥಂ ಧನಂಜಯೇ ಸನ್ನಹ್ಯತೆ ಯಥಾನರ್ಥೆ ಧಾರ್ತರಾಷ್ಟ್ರಸ್ಯ ಸಂಜಯ ಸ್ಥಾತಾರಂ ನಾಧಿಗಚ್ಛಾಮಿ ಪ್ರತ್ಯನೀಕೇ ಮಹೌಜಸೀ. ಬ್ರಾಹ್ಮಣರೆಲ್ಲ ಯಾವ ವಾಸುದೇವನನ್ನು ಜಗತ್ತಿನ ತಂದೆ ಜಗತ್ತಿನ ತಂದೆ ಅಂತಾರೆ, ಅಂತಹ ಕೃಷ್ಣನೇ ಜಗದ ತಂದೆ ಕೃಷ್ಣ. ಅರ್ಜುನನ ಹಿತಕ್ಕಾಗಿ ಟೊಂಕ ಕಟ್ಟಿ ನಿಂತಿದ್ದಾನೆ, ನಮಗೆ ಸೋಲಾಗೋದು ಖಂಡಿತ. ಅವನನ್ನು ಯಾರು ಆಕ್ರಮಿಸಿದರು? ಸಂಕರ್ಷಣ ಗದೌ ಚೋಭೌ ಪ್ರದ್ಯುಮ್ನೋಥ ವಿಡೂರಥ ಅಂಶಾವಹಶ್ಚ ಸಾಂಬಶ್ಚ ವೃಷ್ಣಿವೀರ ಪ್ರಹಾರಿಣ ಏತೇ ವೈ ಸಹಿತಾಸ್ತತ್ರ ಪಾಂಡವಾರ್ಥೆ ಜಿಗೀತವ. ಕೃಷ್ಣ ಮಾತ್ರ ಅಲ್ಲ, ಕೃಷ್ಣನ ಅಣ್ಣನಾದ ಬಲರಾಮ ಸಂಕರ್ಷಣ, ಕೃಷ್ಣನ ತಮ್ಮನಾದ ಗದ, ಪ್ರದ್ಯುಮ್ನ, ಅನಿರುದ್ಧ ಮೊದಲಾದವರೆಲ್ಲ ಪಾಂಡವರ ಗೆಲುವಿಗಾಗಿ ಹಂಬಲಿಸಿದವರು. ಕೃಷ್ಣ ನಿರಾಯುಧನಾಗಿ ಯುದ್ಧ ಮಾಡ್ತೇನೆ ಅಂತ ಪ್ರಮಾಣವಚನ ಸ್ವೀಕಾರ ಮಾಡಿದ್ದರಿಂದ ಅವರೆಲ್ಲ ಯುದ್ಧ ಮಾಡಲಿಲ್ಲ. ಮತ್ತೆ ತೀರಾ ಅವರೆಲ್ಲರ ಯುದ್ಧದ ಪಾರ್ಟಿಸಿಪೇಷನನ್ನು ಅವನು ತಡೆದ. ಕೃಷ್ಣ ಬಯಕೆ ಇರೋದು ಪಾಂಡವರು ಗೆಲ್ಲಿ ಅಂತಾನೆ. ಸುಭದ್ರೆಯನ್ನು ಕೊಡಬೇಕಾದದ್ದು ದುರ್ಯೋಧನನಿಗೆ ಅಂತ ಅವರು ಬಯಕೆ ಇದ್ದರೂ ಯುದ್ಧದಲ್ಲಿ ಗೆಲುವಾಗಲಿ ಅಂತ ಹೇಳಿ ಪಾಂಡವರ ಬಗೆಗೆ ಇತ್ತು. ಬಲರಾಮ, ಆಮೇಲೆ ಇವನು ಪ್ರದ್ಯುಮ್ನ, ಅವರಿಗೆಲ್ಲರಿಗೂ ಉದ್ಧವ, ಸಾಂಬ, ಅವರೆಲ್ಲರಿಗೂ ಸುಭದ್ರೆಯನ್ನು, ಇವನು ಉದ್ಧವನಿಗೆ ರೀ, ಅವರೆಲ್ಲರಿಗೂ ಸುಭದ್ರೆಯನ್ನು ಬಲರಾಮನ ಪ್ರೀತಿಗೆ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡಬೇಕು ಅಂತ ಇತ್ತು. ಅದಕ್ಕೆ ವಂಚಾಯ ಮಾಸಕೃಷ್ಣ ಅಂತ ಅವರೆಲ್ಲರಿಗೂ ದೇವರು ಮೋಸ ಏ ಮಾರಿಸಿದ. ಆದರೆ ಅದನ್ನು ಇವನಿಗೆ ಗೊತ್ತಿದೆ, ಅವನಿಗೆ ಧೃತರಾಷ್ಟ್ರನಿಗೆ ಹೀಗಾಗಿತ್ತು, ಸುಭದ್ರೆ ಸಿಗಲಿಲ್ಲ ಅನ್ನೋದು. ಅಂಥವರೂ ಕೂಡ ಪಾಂಡವರು ಗೆಲ್ಲಲಿ ಅಂತ ಬಯಸ್ತಾರೆ. ಅವರ ಒಂದು ದ್ವಂದ್ವ ಡೈಲಮ, ಒಂದು ವೇಳೆ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟಿದ್ದರೂ ಅವರು ಬಯಸ್ತಾ ಇದ್ದದ್ದು ಪಾಂಡವರಿಗೆ ಜಯವನ್ನೇ. ಅದು ದೇವರ ಬಹಳ ವಿಶಿಷ್ಟವಾದ ಲೀಲೆ, ಮನಪ್ರಚೋದನೆ. ಅದು ಅವನೊಬ್ಬರಿಗೆ ಮಾತ್ರ ಅರ್ಥ ಆಗತ್ತೆ. ಅರ್ಜುನ ಕೇಶವಸ್ಯಾತ್ಮ ಕೃಷ್ಣಶ್ಚಾತ್ಮ ಕಿರೀಟಿನ ಅರ್ಜುನೇತು ಜಯೋ ನಿತ್ಯಂ ಕೃಷ್ಣೇ ಕೀರ್ತಿಶ್ಚ ಶಾಶ್ವತಿ ಪ್ರಾಧಾನ್ಯಾದಪಿ ಭೂಯಾಂತೋ ಕ್ಷಮೇಯ ಕೇಶವೇ ಗುಣಾಃ. ಅರ್ಜುನ ಕೇಶವನ ಆತ್ಮ ಅಂದರೆ ಪ್ರಾಣ, ಅರ್ಜುನನ ಆತ್ಮ ಕೃಷ್ಣ ಅಂದರೆ ಪ್ರಾಣ ಅಂತ. ಅಲ್ಲಿ ಆತ್ಮ ಅಂದರೆ ಅವನೇ ಅಂತ ಅರ್ಥ ಅಲ್ಲ. ಅರ್ಜುನನಲ್ಲಿ ಜಯ ಇದೆ, ಕೃಷ್ಣನಲ್ಲಿ ಕೀರ್ತಿ ಇದೆ. ಮೋಹಾತ್ತು ವಚನಂ ಕೃಷ್ಣಂ ನ ಸರ್ವೋ ವೇತ್ತಿ ಮಾಧವಂ ಮೋಹಿತೋ ದೇವಪಾಶೇನ ಮೃತ್ಯುಪಾಶ ಪುರಸ್ಕೃತ ನವೇದ ಕೃಷ್ಣಂ ದಾಚಾರ್ಹಂ ಅರ್ಜುನಂ ಜಯತಾಂ ವರಂ. ಆದರೆ ಜನರಿಗೆ ಮೋಹ ಕವಿದುಕೊಂಡು ಕೃಷ್ಣನ ಪರಮಾತ್ಮತೆಯನ್ನು ತಿಳಿದಿರೋದಿಲ್ಲ. ಆದಿದೇವೋ ಮಹಾತ್ಮಾನೋ ನರನಾರಾಯಣ ಉಭೌ, ದೇವತೆಗಳಲ್ಲಿ ಮಿಗಿಲಾದ ನರನಾರಾಯಣರು ಕೃಷ್ಣಾರ್ಜುನರಾಗಿ ಇಲ್ಲಿದ್ದಾರೆ. ಯುಗಸ್ಯೇವ ವಿಪರ್ಯಾಸೋ ಭೂತಾನಾಮಿವ ಮೋಹನಂ ಇತಿ ಮಾಂ ಪ್ರತಿಭಾತ್ಯೇತತ್ ಭೀಷ್ಮದ್ರೋಣ ನಿಪಾತನಂ. ಭೀಷ್ಮಾಚಾರ್ಯರ ದ್ರೋಣಾಚಾರ್ಯರ ಸಾವನ್ನು ಸಂಕ್ಷಿಪ್ತವಾಗಿ ಕೇಳಿದಂದಿನಿಂದ ನನಗೆ ಈ ಭಾವನೆ ಮೂಡಿದೆ. ಸಂಜಯ ಲೋಕಸ್ಯ ಸ್ಥವಿರೌ ವೀರೌ ಮಂತ್ರಜ್ಞೋ ಮಂತ್ರಧಾರಿಣೌ
ಭೀಷ್ಮದ್ರೋಣೌ ಹತೌ ಯುದ್ಧೆ ಮನುಷ್ಯಾನ್ಮೋಹಯಿಷ್ಯತಃ. ಇವತ್ತು ಅತ್ಯಂತ ಹಿರಿಯರು ಅಂತಂದರೆ ಜಗತ್ತಿನಲ್ಲಿ ಭೀಷ್ಮ ಹಾಗೂ ದ್ರೋಣರು, 800 ವರ್ಷದ ಮುದುಕರು. ಅವರಿಬ್ಬರು ಶತ್ರು. ಯಾಂ ತಾಂ ಶ್ರಿಯಮಸೂಯಾಮಿ ಪುರಾ ದೃಷ್ಟ್ವಾ ಯುಧಿಷ್ಠಿರೇ ಅದ್ಯತಾಮನುಜಾನಾಮಿ ಭೀಷ್ಮದ್ರೋಣೌ ಯದಾ ಹತೌ. ಸತ್ಯ ಹೇಳ, ಬಹಳ ಹಿಂದೆ ಯುಧಿಷ್ಠಿರನಲ್ಲಿ ಬಂದ ಸಂಪತ್ತನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚಾಗಿದ್ದು ನಿಜ. ಅದು ನನ್ನಲ್ಲಿಯೇ ಇರಬೇಕು ಅಂತ ನಾನು ಅಂದುಕೊಳ್ತಾ ಇದ್ದೆ. ಆದರೆ ಈಗ ಭೀಷ್ಮ ದ್ರೋಣರನ್ನು ಕಳೆದುಕೊಂಡ ಮೇಲೆ ಆ ಸಂಪತ್ತು ಯಾವ ಲೆಕ್ಕ? ಭೀಷ್ಮರಂತಹ ದ್ರೋಣರಂತಹ ವ್ಯಕ್ತಿಗಳನ್ನು ಕಳೆದುಕೊಂಡು ನಾವು ಬದುಕೋದಾದರೂ ಏನು ಅಂತನ್ನುವ ಶೂನ್ಯ ಭಾವ ಕಾಡ್ತಾ ಇದೆ ನನ್ನ. ಯಾಕೆಂದರೆ ಕೆಲವೊಂದು ಕಡೆ ಜೀವಧನ, ಕೆಲವೊಬ್ಬರು ಇದ್ರೇ ನಮಗೆ ಹಣ, ಸುಮ್ಮನೆ ಇರಲಿ ಅವರು, ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಹತ್ರ ಏನು ಬರೋದು ಬೇಡ, ಅವರು ಇದ್ರೇ ಹಣ. ಆ ತರಹದವ್ರು ಕೆಲವರು ಇರ್ತಾರೆ. ನನಗೆ ಈ ಭಾವನೆ ಇದ್ದದ್ದು ಸ್ವಾಮಿಗಳ ಮೇಲೆ ಮತ್ತು ನಮ್ಮ ಗುರುಗಳ ಮೇಲೆ. ಅವರೇನು ಮಾಡೋದು ಬೇಡ, ಅವ್ರ ದೂರನೇ ಇರಲಿ, ಇರಲಿ ಸಾಕು, ಸುಮ್ಮನೆ ಎಲ್ಲೋ ಒಂದು ಕಡೆ. ಅವನು ಅದೇ ತರಹದ ಭಾವನೆಯಲ್ಲಿ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ, ನನಗೆ ಮೊದಲು ಪಾಂಡವರ ಸಂಪತ್ತನ್ನು ನೋಡಿ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಅದ್ಯ ತಾಮನುಜಾನಾಮಿ ಭೀಷ್ಮದ್ರೋಣ ನಿಪಾತನೆ. ಭೀಷ್ಮದ್ರೋಣಾಚಾರ್ಯರು, ಭೀಷ್ಮರು ಮತ್ತು ದ್ರೋಣರು ಬಿದ್ದ ಮೇಲೆ ನನಗೆ ಅನ್ನಿಸ್ತಾ ಇದೆ ಅವರಿಬ್ಬರು ಇರಬೇಕಿತ್ತು, ಹಣವನ್ನೆಲ್ಲ ಕೊಟ್ಕೊಂಡು ನಮಗೆ ಬೇಡ ಅದು ಅಂತ. ಏತೇ ಚಾನ್ಯೇತ ಬಹವೋ ಯೇಷಾ ಮೃತ್ಥಾಯ ಸಂಜಯ ತಕ್ತಾರಸ್ಸಂಜುಗೇ ಪ್ರಾಣಾನ್ ಕಿಂ ತೇಷಾಮಜಿತಂ ಯುಧೀ. ಯೇಷಾಂಚ ಅಥವಾ ನನ್ನಿಂದಲೇ ತಪ್ಪಾಯಿತು, ಅಥವಾ ಮತ್ಕೃತೆ ಪ್ರಾಪ್ತ ಕುರೋಣಾಮೇಷ ಸಂಶಯ. ನನ್ನಿಂದಾಗಿ ಈ ಕೌರವರಿಗೆ ಈ ನಾಶ ಉಂಟಾಗಿದ್ದು. ಪಕ್ವಾನಾಮ್ಯ ವಧೇ ಸೂತ ವಜ್ರಾಯಂತೆ ತೃಣಾನ್ಯಪಿ. ಕಾಲ ಕಳೆದು ಹೋದ ಮೇಲೆ, ಕಾಲದ ಗಡುವು ಮುಗಿದ ಮೇಲೆ ತೃಣ ಹುಲ್ಲು ಕೂಡ ವಜ್ರಾಯುಧದಷ್ಟು ಗಟ್ಟಿಯಾಗುತ್ತೆ. ವಸ್ತುತಃ ಅವರೆಲ್ಲ ಯಾರ್ರಿ? ಪಾಂಡವರು ನಮಗಿಂತ ಬಲದಲ್ಲಿ ಕಡಿಮೆ, ನಾವು ಸಾಯ್ತಾ ಇದ್ದೀವಿ. ಪಕ್ವಾ ನಾಂಹಿ ವಧೆ ಸೂತ ವಜ್ರಾಯಂತೆ ತೃಣಾನ್ಯಪಿ. ಏ ಶಾಂಚ ಪುರುಷ ವ್ಯಾಘ್ರ ಶಾರ್ಂಗಧನ್ವಾ ವ್ಯಪಾಶ್ರಯ ಹಿತಾರ್ಥೀ ಚೈವ ಪಾರ್ಥಾನಾಂ ಕಥಂ ತೇಷಾಂ ಪರಾಜಯ. ಅವರಿಗೆ ಪರಾಜಯ ಆಗಲಿಕ್ಕೆ ಸಾಧ್ಯ ಇಲ್ಲ ಪಾಂಡವರಿಗೆ, ಜಗದೊಡೆಯ ಅವರ ಬೆನ್ನಿಗಿದ್ದಾನಲ್ವ. ಲೋಕಾನಾಂ ಗುರುರತ್ಯಂತಂ ಲೋಕನಾಥ ಸನಾತನ ನಾರಾಯಣೋ ರಣೇನಾಥೋ ದಿವ್ಯೋ ದಿವ್ಯಾತ್ಮವಾನ್ ಪ್ರಭು. ಲೋಕದ ಗುರು ಜಗದೊಡೆಯ, ಯಸ್ಯ ದಿವ್ಯಾ ನಿಕರಮಾಣಿ ಪ್ರವದಂತಿ ಮನೀಷಿಣ ತಾನ್ಯಹಂ ಕೀರ್ತಯಿಷ್ಯಾಮಿ ಭಕ್ತ್ಯ ಸ್ಥೈರ್ಯಾರ್ಥಮಾತ್ಮನಃ. ಯಾರ ದಿವ್ಯ ಕರ್ಮಗಳು ಎಲ್ಲ ಜ್ಞಾನಿಗಳಿಗೆ ಮೆಚ್ಚುಗೆಯಾಗಿರ್ತದೋ ಅಂತಹ ದೇವರ ನಾಮಗಳನ್ನು ನನ್ನ ಸ್ಥೈರ್ಯಕ್ಕಾಗಿ ನಾನು ಉಚ್ಚರಿಸುತ್ತೇನೆ. ಮನ್ಯು ಸೂಕ್ತದಲ್ಲಿ ಹೇಳಲ್ವೇನು, ಓ ಮನ್ಯೋ ನಿನ್ನನ್ನು ಇಬ್ಬರೂ ಕೊಂಡಾಡ್ತಾರಪ್ಪ, ಎರಡು ಇಬ್ಬರೂ ನಮ್ಮ ಪಾಲಿಗೆ ಮನ್ಯು ಇದ್ದಾನೆ ನರಸಿಂಹ ಇದ್ದಾನೆ ಅಂತ ಇಬ್ಬರು ಅಂದುಕೊಂಡು ಯುದ್ಧ ಮಾಡ್ತಾರೆ. ಆದರೆ ಅದು ನಿನ್ನ ಬಯಕೆ, ಯಾರಿಗೆ ಜಯ ಕೊಡಬೇಕು ಅಂತ ಅಂತ ಅಲ್ಲಿ ಹೇಳ್ತಾರೆ. ಹಾಗೆ ಹೀಗೆ 88 ಶ್ಲೋಕಗಳ 9ನೇ ಅಧ್ಯಾಯ ಮುಗಿತು. ಅಭೂತಪೂರ್ವವಾದ ಕ್ಯಾರೆಕ್ಟರಿಸ್ಟಿಕ್ ಸ್ಕೆಚ್. ಎಷ್ಟೋ ಅಪ್ರಸಿದ್ಧರಾದವರು ಬಂದರು, ಪ್ರಸಿದ್ಧರಾದವರ ಅಪ್ರಸಿದ್ಧವಾದ ಆಯಾಮಗಳು ಗೊತ್ತಾಯಿತು.
ಎಷ್ಟು ವಿಚಿತ್ರವಾದ ಒಂದು ಅಧ್ಯಾಯ ಇದು. ಅಂತಹ 9ನೇ ಅಧ್ಯಾಯ ಮುಗಿದಿದೆ, 10ನೇ ಅಧ್ಯಾಯ ಶುರು ಆಗುತ್ತೆ. ಧೃತರಾಷ್ಟ್ರ ಶೃಣು ದಿವ್ಯಾನಿ ಕರ್ಮಾಣಿ ವಾಸುದೇವಸ್ಯ ಸಂಜಯ ಕೃತವಾನ್ಯಾನಿ ವಿಶ್ವಾತ್ಮ ಯಯ ನಾನ್ಯ ಪುಮಾನ್ ಕ್ವಚಿತ್. ಸಂಜಯ, ಆ ದೇವರ ದಿವ್ಯ ಚರಿತ್ರೆಯನ್ನು ಹೇಳ್ತೇನೆ ಕೇಳು ಅಂತ ಇಡೀ ಕೃಷ್ಣಾವತಾರವನ್ನು ಚಿಂತನೆ ಮಾಡ್ತಾನ್ರೀ. ಒಂದು ಸಭಾಪರ್ವದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನ ಅವತಾರಗಳನ್ನು ಚಿಂತಿಸಿದ್ರು. ಆಚಾರ್ಯರು ಅದರಲ್ಲಿ ಕಣ್ಣಿಟ್ಟು ನಿರ್ಣಯದಲ್ಲಿ ಅದು ಯಾವ ಕಾಲದಲ್ಲಿ ಆಗಿದ್ದು ಅಂತನ್ನೋದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿದ್ದಾರೆ. ಹಾಗೆ ಧೃತರಾಷ್ಟ್ರನು ಹೇಳ್ತಾನೆ, ಅದನ್ನು ನಾವು ನೋಡೋಣ. ಶೃಣು ದಿವ್ಯಾನಿ ಕರ್ಮಾಣಿ ಸಂಜಯ, ಶ್ರೀಕೃಷ್ಣನ ಚರಿತ್ರೆಯನ್ನು ಹೇಳ್ತೇನೆ ಕೇಳು ಅಂತ ಧೃತರಾಷ್ಟ್ರಕೃತವಾದ ಕೃಷ್ಣ ಸ್ತೋತ್ರ ಇದು. ಸಂವರ್ಧತಾ ಗೋಪಕುಲೆ ಬಾಲೇನ ಚ ಮಹಾತ್ಮನ ವಿಖ್ಯಾಪಿತಂ ಬಲಂ ಬಾಲ್ಯೇ ತ್ರಿಷು ಲೋಕೇಶು ಸಂಜಯ. ಗೋಪಕುಲದಲ್ಲಿ ಬೆಳೆದ, ಮೂರು ಲೋಕದಲ್ಲಿ ಅಪೂರ್ವವಾದ ಬಲವನ್ನು ತೋರಿದ. ಪೂತನಾಂ ಶಕಟಂ ಹತ್ವ ಕೇಶಿನಂ ಚೈವ ವಾಜಿನಂ ವೃಷಭಂ ಧೇನುಕಂ ಚೈವ ಅರಿಷ್ಟಂಚ ಮಹಾಬಲಂ. ಪೂತನೆಯನ್ನ, ಶಕಟನನ್ನ, ಕೇಶಿಯನ್ನ, ವೃಷಭನನ್ನ, ಧೇನುಕನನ್ನ, ಅರಿಷ್ಟನನ್ನ ಕೊಂದ. ಗವಾಂ ಮೋಕ್ತಾ ಮಹಾಬಾಹು ಧೃತ್ಯಾ ಗೋವರ್ಧನಂ ಗಿರಿಂ ಚಾಣೂರಂ ಮುಷ್ಟಿಕಂ ಚೈವ ರಂಗಮಧ್ಯೆ ನಿಹತ್ಯ ಚ. ಗೋವರ್ಧನವನ್ನು ಹೊತ್ತು ಗೋವುಗಳನ್ನು ಬಿಡಿಸಿದ ಸಂಕಟದಿಂದ, ಚಾಣೂರನನ್ನ, ಮುಷ್ಟಿಕನನ್ನ ರಂಗಮಧ್ಯದಲ್ಲಿ ಕೊಂದ. ತಥಾ ಕಂಸೋ ಮಹಾರಾಜ ಜರಾಸಂಧೇನ ಪಾಲಿತ ವಿಕ್ರಮೇಣೈವ ಕೃಷ್ಣೇನ ಸಾನುಬಂಧಾಶ್ರಯೋ ಹತಃ. ಜರಾಸಂಧನ ಶ್ರೀರಕ್ಷೆ ಇರುವ ಕಂಸನನ್ನ ತನ್ನವರ ಹಿತಕ್ಕಾಗಿ ಕೃಷ್ಣ ಕೊಂದ. ಸುನಾಮ ನಾಮ ವಿಕ್ರಾಂತ ಸಮಗ್ರಾಕ್ಷೋಹಿಣೀಪತಿ ಭೋಜರಾಜಸ್ಯ ಮಧ್ಯಸ್ಥೋ ಭ್ರಾತಾ ಕಂಸಸ್ಯ ವೀರ್ಯವಾನ್. ಸುನಾಮ ಅಂತ, ಆ ಸುನಾಭ ಅಂತ ಅವನ ಹೆಸರು. ಆ ಸುನಾಭ ಕಂಸನ ತಮ್ಮ. ಅವನು ಅಕ್ಷೋಹಿಣಿ ಸೇನೆಯೊಂದಿಗೆ ಸಜ್ಜಾಗಿದ್ದ. ಚಾಣೂರ ಮುಷ್ಟಿಕರನ್ನು ಕೃಷ್ಣ ಅಕಸ್ಮಾತ್ ಹೊಡೆದ್ರೆ ಕೃಷ್ಣನ ಮೇಲೆ ದಾಳಿ ಮಾಡಬೇಕು ಅಂತ ಅಂತಹ ಸುನಾಮನನ್ನು ಕೊಂದ. ಆ ಸುನಾಭ ಅಥವಾ ಸುನಾಮ ಯಾರು ಗೊತ್ತಾ? ವೃಕಾಸುರ. ವೃಕಾಸುರ ಅಂದರೆ ಗೊತ್ತಾಗೋದಿಲ್ಲ, ಭಸ್ಮಾಸುರ ಅಂದರೆ ಗೊತ್ತಾಗುತ್ತೆ. ಅಂತಹ ಭೋಜರಾಜನ, ಭೋಜರಾಜ ಅಂತಂದರೆ ಕಂಸ, ಅವನಿಗೆ ಭೋಜರಾಜ ಅಂತ ಕರೀತಾ ಇದ್ದರು. ಆ ಭೋಜರಾಜನ ತಮ್ಮ ಸುನಾಭನನ್ನು ಕೃಷ್ಣ ಕೊಂದ. ಬಲದೇವ ದ್ವಿತೀಯೇನ ಕೃಷ್ಣೇನ ಮಿತ್ರಘಾತಿನ ತರಸ್ವಿ ಸಮರೇ ದಗ್ಧ ಸಸೇನ ಶೂರಸೇನರಾಟ್. ದುರ್ವಾಸಾನಾಮ ವಿಪ್ರಶ್ಚ ತಥಾ ಪರಮಕೋಪನಃ ಆರಾಧಿತ ಸದಾರೇಣ ಸಚಾಸ್ಮೈ ಪ್ರದದೌವರಂ. ದುರ್ವಾಸ ಅಂತ ಪರಮಕೋಪಿಷ್ಠ. ದುರ್ವಾಸ ಅಂದರೆ ಏನು ಗೊತ್ತಾ? ಅವನು ನಮ್ಮ ಮನೆಯಲ್ಲಿ ವಾಸ ಮಾಡೋದು ನಮಗೆ ದುಃಖಕರ, ಅವನು ದುರ್ವಾಸ. ಸ್ವಾಮಿ, ನೀವು ವಾಸ ಮಾಡಿದ್ರೆ ನಮಗೆ ಸಂತೋಷ ಒಂದಿನಿತೂ ಇಲ್ಲ, ಬರೇ ದುಃಖ ಅಂತ ಯಾರನ್ನು ಕುರಿತು ಎಲ್ಲರೂ ಅಂದುಕೊಳ್ತಾರೋ ಅವನು ದುರ್ವಾಸ. ಅಂತಹ ದುರ್ವಾಸನನ್ನು ಗೆದ್ದ. ಹರಕು ಬಟ್ಟೆ ಅಂತ ಇಲ್ಲ, ಇಲ್ಲ. ಇನ್ನು ತಥಾ ಗಾಂಧಾರ ರಾಜಸ್ಯ
ಸುತಾಂ ವೀರ ಸ್ವಯಂವರೆ ನಿರ್ಜಿತ್ಯ ಪೃಥಿವೀಪಾಲಾನ್ ಅವಹತ್ ಪುರುಷರಷಭಃ. ಇನ್ನು ಗಾಂಧಾರ ರಾಜನ ಮಗಳನ್ನು ಗೆದ್ದ, ಸ್ವಯಂವರದಲ್ಲಿ ಗೆದ್ದ. ಅವಾಗ ಜರಾಸಂಧ ಮೊದಲಾದವರೆಲ್ಲ ದಾಳಿ ಮಾಡಿದ್ರು. ಅವರೆಲ್ಲರನ್ನ ಸುಲಭವಾಗಿ ಸೋಲಿಸಿದ ಅಂತಹ ಕೃಷ್ಣ ಅಂತ 10 ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಇನ್ನು ಮುಂದೆ ಅವನು ಏನು ಹೇಳ್ತಾನೆ ಅನ್ನೋದನ್ನೆಲ್ಲ ನಾವು ನೋಡೋಣ. ಇದು ಸುಮಾರು 50 ಶ್ಲೋಕ ಇದೆ. ಧೃತರಾಷ್ಟ್ರನ ಬಾಯಲ್ಲಿ ಕೃಷ್ಣನ ಚರಿತೆ, ನಮಗೆ ಅನೇಕ ಸಂಗತಿಗಳ ಸ್ಪಷ್ಟತೆ ಬರುತ್ತೆ. ಆಚಾರ್ಯರ ನಿರ್ಣಯ ಯಾಕೆ ಬಂತು ಅನ್ನೋದಕ್ಕೂ ಅನೇಕ ಸಂಗತಿಗಳು ನಮಗೆ ಸಿಗುತ್ತೆ ಇಲ್ಲಿ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಏನಿದೆ ಅದನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.